ಭಾಳ ಖುಷಿಯಾಗುತ್ತೆ. ನನ್ನ ಡಿಯರ್ ಬ್ರದರ್ ಚಂದ್ರು, ಹ್ಯಾಟ್ಸ್ ಆಫ್ ಅವ್ರಿಗೆ. ನಾನು ಮುಂಚೆನೇ ಎಲ್ಲ ಇವೆಂಟ್ಸಲ್ಲೂ ಹೇಳಿದ್ದೀನಿ, ಅವರು ಇದಕ್ಕೆ ದುಡ್ಡಲ್ಲ, ಬೆವರು ಮತ್ತು ಬ್ಲಡ್ನೂ ಹಾಕಿದ್ದಾರೆ ಅಂತ ನಾನು ಅವತ್ತಿಂದ ಹೇಳ್ಕೊಂಬರ್ತಾ ಇದ್ದೀನಿ. ಸೊ ಆ ಪರಿಶ್ರಮ ಯಾವತ್ತೂ ಶ್ರದ್ಧೆ ಮತ್ತು ಪರಿಶ್ರಮ ಇದ್ದೇ ಜನ ಒಪ್ತಾರೆ ಅನ್ನೋದೇ ನನ್ನ ಭಾವನೆ. ನಾನು ಅದೇ ರೀತಿ ಸಿನಿಮಾ ಮಾಡೋದು. ಸೊ ಚಂದ್ರು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ, ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಬರ್ತಿದೆ, ಭಾಳ ಖುಷಿಯಾಗುತ್ತೆ. ಕನ್ನಡ ಚಿತ್ರ ಈ ಮಟ್ಟದಲ್ಲಿ, ಯಾಕಂದರೆ ಒಬ್ಬರು ಒಳ್ಳೆ ಒಂದು ಬೇಸ್ ಹಾಕ್ಕೊಟ್ಟಿದ್ದಾರೆ. KGF ಮತ್ತು ಕಾಂತಾರ ಅಂಥದ್ದು ಅದ್ರ ಯಾವಾಗಲೂ ರೆಕಾರ್ಡ್ಸ್ ಇರೋದೇ ಬ್ರೇಕ್ ಮಾಡೋಕ್ಕೆ. ಸೊ ಆ ಪ್ರಯತ್ನದಲ್ಲಿ ಎಲ್ಲ ನಿರ್ಮಾಪಕರು, ನಿರ್ದೇಶಕರು ಮತ್ತು ಹೀರೋಗಳು ಸಕ್ಸಸ್ ಆಗಲಿ ಅಂತ ನಾನು ಈ ಚಿತ್ರದ ಮೂಲಕ ಒಂದು ಇದು ಹೇಳ್ತೀನಿ. ಖಂಡಿತ ಅದು ಉಪ್ಪಿ ಸಾರು ಮತ್ತು ಸುದೀಪ್ ಅವರು ನಟಿಸಿದಾಗ ಫೈನಲಿ ಏನಾದರೂ ಒಂದು ಝಲಕ್ ಬೇಕು ಅಂತ ಒಂದು ಬಿಗ್ ಮೂವಿಗೆ ಇದು ಚರ್ಚೆ ಬಂದಾಗ ಫಸ್ಟ್ ಬಂದಿದೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಫಸ್ಟ್ ಅಂಡ್ ಒನ್ಲಿ ಶಿವಣ್ಣ. ಸೊ ನಾವೆಲ್ಲರೂ ಹೋಗಿ ಶಿವಣ್ಣನ ಅಪ್ರೋಚ್ ಮಾಡಿದಾಗ ಖಂಡಿತವಾಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದರೆ ನಾನು ಮಾಡ್ತೀನಮ್ಮ ಅಂತ ಹೇಳಿದ್ರು. ಸೊ ಭಾಳ ಶಿವಣ್ಣನಿಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೂ ಇಷ್ಟಪಡ್ತೀನಿ. ಅವರು ಯಾವುದೇ ಒಂದು ಕಥೆನೂ ಕೇಳದೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂದರೆ ಚಂದ್ರು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು. ಸೊ ಈ ಥರ ಎಲ್ಲ ಹೀರೋಗಳು ಈ ಥರ ಒಂದು ಕೋಆಪ್ರೇಟ್ ಮಾಡಿದ್ರೆ ಖಂಡಿತವಾಗೂ ಕನ್ನಡ ಚಿತ್ರ ಮತ್ತೊಂದು ಲೆವೆಲ್ಗೆ ಹೋಗುತ್ತೆ. ಖಂಡಿತ ಒಂದು ಸಿನಿಮಾ ಪ್ರೀವಿಯಸ್ ಫಿಲಮ್ ಚೆನ್ನಾಗಾಯಿತು ಅಂದರೆ ಖಂಡಿತವಾಗೂ ಅದ್ರ ನೆಕ್ಸ್ಟ್ ಫಿಲಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಅದನ್ನು ನಾವು ಡಿನೈ ಮಾಡೋಕ್ಕಾಗೋದೇ ಇಲ್ಲ. ಸೊ ಖಂಡಿತವಾಗೂ UAE ಅದು ಒಂದು ಸಪ್ರೇಟ್ ಲೀಗಲ್ ಬರ್ತಿದೆ. ಈ ಕಬ್ಜಾ ಎಲ್ಲ ಮುಗಿದ ನಂತರ ಖಂಡಿತವಾಗೂ ನಾವು ಅದನ್ನು ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ. ಖಂಡಿತವಾಗೂ ಅದು ಒಂದು ಇನ್ನೊಂದು ಹೊಸ ಮೈಲಿಗಲ್ ಸೃಷ್ಟಿಸುತ್ತೆ ಅಂತ ನನ್ನ ಭಾವನೆ. ಯಾಕಂದರೆ ಅದು ಉಪ್ಪಿ ಸಾರು 10 ವರ್ಷದ ಪರಿಶ್ರಮ ಅದನ್ನು ಈ ಸಿನಿಮಾ ಮೇಲೆ ಹಾಕ್ತಾ ಇದ್ದಾರೆ UAE. ನೀವು ನೋಡಿರ್ಬೋದು ಆಗಲೇ ಆ ಕ್ರೇಸ್ ಅನ್ನೋದು ತುಂಬ ಇದೆ ಅದಕ್ಕೆ. ಬಟ್ ಕಬ್ಜಾ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ ಅದರದ್ದು ಪ್ರಮೋಷನ್ಸ್. ಇಂಡಸ್ಟ್ರಿ ಅವರಾಗಿರೋದ್ರಿಂದ ನಿಮಗೆ ಎಲ್ಲ ಒಳಗೋವರೆಗೂ ಗೊತ್ತಿರೋದ್ರಿಂದ, ಆಳಾಗಲ ಗೊತ್ತಿರೋದ್ರಿಂದ ಕಲೆಕ್ಷನ್ ರಿಪೋರ್ಟ್ ಹೆಂಗಿದೆ ಸರ್ ಕಬ್ಜಾದು? ಕಲೆಕ್ಷನ್ಸ್ ರಿಪೋರ್ಟ್ ಇವತ್ತು 12 o'clock ಮೇಲೆ ಫಸ್ಟ್ ಡೇದು ರಿಲೀಸ್ ಮಾಡ್ತಾರೆ ಚಂದ್ರು ಅವರು. ಖಂಡಿತವಾಗೂ ನಾಳೆ ಅಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಆ ಚಂದ್ರು ಅವರು ಸೇಫ್ ಹ್ಯಾಪಿ ಇದ್ದಾರೆ? ಹಾಂ, ಹ್ಯಾಪಿ ಇದ್ದಾರೆ. ಚಂದ್ರು ಅವರಂತೂ ಭಾಳ ಖುಷಿಯಾಗಿದ್ದಾರೆ. ಅವ್ರು ಎಲ್ಲ ಕಡೆನೂ ಚೆನ್ನಾಗಿ ಸೇಲ್ ಆಗಿದೆ. ಹಿಂದಿ ಇರ್ಬೋದು, ತೆಲುಗಿರ್ಬೋದು, ತಮಿಳ್ ಇರ್ಬೋದು, ಕೇರಳ ಮತ್ತು ಕರ್ನಾಟಕ ಎಲ್ಲ ಕಡೆಯೂ ವ್ಯಾಪಾರ ಆಗಿದೆ, ಚೆನ್ನಾಗಾಗಿದೆ, ತೊಂದರೆ ಇಲ್ಲ. ಇಂಥ ದೊಡ್ಡ ಪ್ರಯತ್ನಕ್ಕೆ ಖಂಡಿತವಾಗೂ ಡಿಸ್ಟ್ರಿಬ್ಯೂಟರ್ಗಳು ಕೈ ಹಿಡಿತಾರೆ ಮತ್ತು ಎಕ್ಸಿಬಿಟರ್ಸು ತುಂಬ ಜನ ಮುಂದೆ ಬಂದು ಥಿಯೇಟರ್ಸ್ನ ಕೊಟ್ಟಿದ್ದಾರೆ. ಸೊ ಎಲ್ಲ ಇಡೀ ಚಿತ್ರೋದ್ಯಮಕ್ಕೆ ಈ ನನ್ನ ಪರವಾಗಿ ನಾನು ಕೃತಜ್ಞತೆಗಳು ತಿಳಿಸ್ತೀನಿ. ಖಂಡಿತ ಚಂದ್ರು ಅವ್ರು ಅಂದ್ಕೊಂಡಿದ್ದದು ಮೊನ್ನೆ ಇದ್ದಕ್ಕಿದ್ದಂಗೆ ತಿರುಪತಿಗೆ ಹೋಗಿ ಬಂದ್ಬಿಡೋಣ ಸರ್, ಎಲ್ಲ ಆಯ್ತಲ್ಲ, ಇನ್ನೇನು ಒಂದು ದೈವ ಒಂದು ಇದನ್ನು ದರ್ಶನ ಮಾಡಿಬಿಟ್ಟು ಒಂದು ವಿಶಸ್ಸು ತೊಗೊಂಬಂದ್ಬಿಡ, ಬ್ಲೆಸ್ಸಿಂಗ್ಸು ದೇವ್ರದ್ದು ಅಂತ ಹೇಳಿದಾಗ ಖಂಡಿತವಾಗೂ ನಾನು ಉಪ್ಪಿ ಸರ್ ಜೊತೆಲೇ ಹೋದ್ವಿ. ಅದ್ಭುತವಾದ ದರ್ಶನ ಆಯಿತು, ತುಂಬ ಅದ್ಭುತವಾಗಿ ಎಲ್ಲನೂ ಚೆನ್ನಾಗಾಯಿತು. ನೋಡಿ ರಿಸಲ್ಟ್ ಇದು. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.